ಈಗ ಯಾವ್ದ್ರ ಸಮಯ ತಿಳಿದೇ ಇದೆ ಅಲ್ವಾ, ಪತ್ರ ಓದೋ ಸಮಯ ಆಯ್ತು. ಯಾರು ಎಲ್ಲಿಂದ ಬರ್ದಿದ್ದಾರೆ ನೋಡೋಣವಾ. ನಮಸ್ಕಾರ ಗುರುಜಿ ಅಂತ ಹೇಳ್ತಾ ಒಂದು ಪ್ರಾರ್ಥನೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಮರೆಯಾಗ್ತಿರೋ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನ ಮನಮುಟ್ಟೋ ಹಾಗೆ ಎಳೆಯಾಳಿಯಾಗಿ ವಿವರಿಸ್ತಾ ಬಂದಿದ್ದೀರಾ. ದಯಮಾಡಿ ಈ ಕಾರ್ಯಕ್ರಮ ಹೀಗೆ ಮುಂದುವರಿಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳ್ತಿದ್ದಾರೆ. ಹಾಗೆ ಅವರ ಡೀಟೇಲ್ಸ್ ಹೀಗಿದೆ ಗುರುಜಿ. ಅವರು ಹೆಸರು ಅಲ್ಮೇಲು, ಹುಟ್ಟಿದ ದಿನಾಂಕ 19/4/62, ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರ, 4:25 ಬೆಳಗಿನ ಜಾವ ಅಂತ ಹೇಳ್ತಾರೆ. ಗುರುಜಿ ಅವರು ಇತ್ತೀಚೆಗೆ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ದಾರಂತೆ, ಹಾಗೆ ಆರ್ಥಿಕ ಸ್ಥಿತಿನೂ ಅಷ್ಟು ಚೆನ್ನಾಗಿಲ್ವಂತೆ. ಇವರಿಗೆ 2 ಹೆಣ್ಮಕ್ಳಂತೆ ಗುರುಜಿ. ಒಡ ಹುಟ್ಟಿದವರಾಗ್ಲಿ ಮನೆಯವರಾಗ್ಲಿ ಯಾರೂ ಅವ್ರಿಗೆ ಸಹಕರಿಸ್ತಿಲ್ವಂತೆ ಯಾವುದೇ ವಿಷಯದಲ್ಲಿ. ಅವರ ಮೊದಲನೇ ಗಂಡ ತುಂಬಾ ಕುಡಿತಿದ್ರಂತೆ, ಹಾಗಾಗಿ ಇವರು ಡಿವೋರ್ಸ್ ತಗೊಂಡ್ರಂತೆ. ಆದ್ರೆ ಅವರು ಡಿವೋರ್ಸ್ ತಗೊಂಡ್ಮೇಲೆ ಅವ್ರ ಯಜಮಾನರು ತೀರ್ ಹೋದ್ರಂತೆ. ಅದಾದ್ಮೇಲೆ ಇವರು ಇನ್ನೊಬ್ಬರನ್ನ ಮದ್ವೆ ಮಾಡ್ಕೊಂಡ್ರಂತೆ. ಆದ್ರೆ ಅವರಿಂದನೂ ಕೂಡ ಏನೂ ಪ್ರಯೋಜನ ಇಲ್ವಂತೆ, ಅವ್ರಿಗಾಗ್ಲೇ ಮೊದಲೇ ಮದ್ವೆ ಆಗಿತ್ತಂತೆ. ಈಗ ಪರಿಸ್ಥಿತಿ ಏನಂದ್ರೆ, ಮೊನ್ನೆ ಅಷ್ಟೇ ಅವರ ಸಹೋದರ ಮತ್ತೆ ಸಹೋದರಿ ಮನೆಯಿಂದ ಹಣ ಕೇಳಿ ಇವರ ಸ್ನೇಹಿತೆಯರಿಗೊಬ್ರಿಗೆ ಹೆಲ್ಪ್ ಮಾಡಿದ್ರಂತೆ. ಆದ್ರೆ ಅವ್ರ ದುಡ್ಡನ್ನು ವಾಪಸ್ ಕೊಡದೇನೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಂತೆ. ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಅವರ ಮಕ್ಕಳು ಕೂಡ ಕಂಪ್ಲೇಂಟ್ ಮಾಡಿದಾರಂತೆ. ಇವರ ಗಂಡನ ಮೊದಲನೇ ಹೆಂಡತಿ ಕೂಡ ಇವರಿಗೆ ಮಾಟ ಮಂತ್ರ ಮಾಡಿಸಿರಂತೆ. ನಾನು ಏನ್ ಮಾಡ್ಲಿ ಅರ್ಥ ಆಗ್ತಿಲ್ಲ, ದಯವಿಟ್ಟು ಪರಿಹಾರ ನೀಡಿ ಅಂತಿದ್ದಾರೆ ಅಲ್ಮೇಲು ಅವರು. ಅಲ್ಮೇಲಮ್ಮ, ನೀವು ಒಂದು ಕೆಲಸವನ್ನ ಮಾಡಬಹುದು. ಇದನ್ನ ಮೊದಲನೇ ಮಾಧ್ಯಮದಲ್ಲಿ ಕಾರ್ಯಕ್ರಮಗಳಲ್ಲಿ ಮೊದಲಾಗಿ ಹೇಳಿದ್ದ ವಿಚಾರ. ನಿಮ್ಮನೇಲೆ ರುಬ್ಗೊಂಡಿದ್ಯಾ ಅಂತ ನೋಡಿ. ಮೊದಲಾಗಿ ನಿಮ್ಮನೇಲೆ ರುಬ್ಗೊಂಡಿದ್ಯಾ ಅಂದರೆ ನೆಲದಲ್ಲಿ ಹೂಣಿರಬೇಕು. ಯಾವುದೇ ಕಳ್ಳಕ್ಕೂ ಮೇಲ್ಗಡೆ ಸ್ಲ್ಯಾಬ್ ಮೇಲೆ ಏನೋ ಹೂಣ್ಬಿಟ್ಟಿರೋದು ಆ ಥರದ್ದೆಲ್ಲ ಬೇಡ. ಇದೇನಪ್ಪ ನಾವು ಕೇಳೋ ಪರಿಹಾರಕ್ಕೆ ರುಬ್ಗುಂಡು ಅಂತ ಅಂದ್ಕೋಬೇಡಿ. ಆ ರುಬ್ಗೊಂಡಿದ್ಯಾ ಅಂತ ನೋಡಿ. ಈ ರುಬ್ಗುಂಡಲ್ಲಿ ನೀವು ನೀರು ನಿಲ್ಲಿಸಿದ್ದ ಪಕ್ಷದಲ್ಲಿ, ಸ್ವಂತವಾಗಿರ್ತಕ್ಕಂಥ ನೀರು ನಿಲ್ಲಿಸಿದ ಪಕ್ಷದಲ್ಲಿ ಈ ರೀತಿಯಾದ ತೊಂದರೆ ಬರುತ್ತೆ. ಸಾಲ ಸೋಲ ಅಂತ ಕರಿತೀವಿ. ಈ ಸಾಲ ಸೋಲ ಮಾಡೋದಲ್ಲದೆ ಯಜಮಾನರು ಬೇರೆ 2ನೇ ಮದುವೆ. ಅವ್ರಿಗೂ ಆಲ್ರೆಡಿ ಮದುವೆ ಆಗಿ ಹೆಂಡತಿ ಇದ್ದಾರೆ. ಆದರೆ ಅವ್ರ ಮೊದಲನೇ ಹೆಂಡತಿ ಅಲ್ಲದೆ ನಿಮ್ಮ ಕುಟುಂಬ ಬೇರೆ. ಅದರಲ್ಲಿ 2 ಹೆಣ್ಣು ಮಕ್ಕಳು ಇಟ್ಕೊಂಡು ಅವ್ರ ಜೊತೆ ಇರತಕ್ಕಂಥ ಸಂಬಂಧದಲ್ಲಿ ನಿಮ್ಮ ತಮ್ಮಂದರು ದುಡ್ಡು ಕೊಡದೇ ಇರತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಯಾರೋ ಶುಕ್ರ. ದುಡ್ಡು ಅಂದರೆ ಶುಕ್ರ. ಹೆಣ್ಣು ಮಕ್ಕಳ ಮುಖಾಂತರ ಶಾಪನ ಅಂತ ನೀವು ಕೇಳಿರೋ ಪ್ರಶ್ನೆಗೆ ಶುಕ್ರ. ನಿಮಗಿರ್ತಕ್ಕಂಥದ್ದು ಬರೀ ಹೆಣ್ಣು ಮಕ್ಕಳು, ಅದು ಶುಕ್ರನೇ. ಆದ್ದರಿಂದ ಆ ಶುಕ್ರ ಎಲ್ಲಿಂದ, ಪೂರ್ವದಿಂದ ಬರ್ತಾನೆ. ಆ ಪೂರ್ವದಿಂದ ಬಂದಿರತಕ್ಕಂಥ ಶುಕ್ರನ ಪರಿಹಾರ. ರುಬ್ಗುಂಡಲ್ಲಿ ನೀವೇನು ಮಾಡಬೇಕು ಅಂದರೆ, 1 ನಿಂಬೆಹಣ್ಣನ್ನು ಅಲ್ಲಿ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನೀವು ಆ ಪ್ರಾರ್ಥನೆ ಮಾಡಿಕೊಂಡಾಗ ದುರ್ಗೆ ಮಂತ್ರ ಅಂತ ಹೇಳುತ್ತೆ. ಪ್ರತಿದಿನ ರಾವು ಕಾಲದಲ್ಲಿ ಆ ದುರ್ಗಾ ಮಂತ್ರವನ್ನು ಸ್ಮರಣೆ ಮಾಡ್ಕೋಬೇಕು. ಈ ದುರ್ಗಾ ಎಲ್ಲಿದ್ದಾಳೆ ಅಂದರೆ, ನಾನು ನಿಮ್ಮ ಮೊದಲಿಂದ ಹೇಳ್ತಾ ಬಂದೆ, ಆ ದುರ್ಗೆ ದುರ್ಗಾಂ ದೇವಿಂ ಶರಣಂ ಅಹಂ ಪ್ರಪತ್ಯೆ ಅಂತ ಕರಿತೀವಿ. ದುರ್ಗಾ ನಾನಾ ರೀತಿಯಲ್ಲಿ ಬೇರೆ ಬೇರೆ ಅವಕಾಶದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿದ್ದಾರೆ. ಆದರೆ ನೀವು ಆ ದುರ್ಗೆಯನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಪಾತಾಳ ದುರ್ಗ. ಈ ಪಾತಾಳ ದುರ್ಗ ನೀವೇನು ಮಾಡ್ಬೋದು ಅಂದರೆ, ಮೈಸೂರು ಹತ್ತಿರ ಇರತಕ್ಕಂಥ ಪಾತಾಳ ದುರ್ಗನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ, ಆ ನಂಜುಂಡಗೂಡ ಈಶ್ವರ ದೇವಸ್ಥಾನದಲ್ಲೇ ದುರ್ಗಾ ಇದ್ದಾಳೆ. ಇಲ್ಲಿ ಹೋಗಿ ಪಾತಾಳ ದುರ್ಗ, ಯಾಕೆಂದರೆ ಈ ಕಲ್ಲು ವಿಗ್ರಹ ಸಿಕ್ಕಿರೋದೇ ಪಾತಾಳದಲ್ಲಿ ತಂದು ಜಮದಗ್ನಿಗಳೇ ಸಾಕ್ಷಾತ್ ಪ್ರತಿಷ್ಠಾಪನೆ ಮಾಡಿರೋದು. ಜಮದಗ್ನಿಗಳು ಒಂದು ಗೊತ್ತಿದೆಯಲ್ಲ, ಅದಕ್ಕೋಸ್ಕರ ಆ ಜಮದಗ್ನಿಗಳು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಈ ಪಾತಾಳ ದುರ್ಗೆಯನ್ನು ಯಾರು ಸ್ಮರಣೆ ಮಾಡ್ಕೊತಾರೋ, ಶತ್ರು ವಿನಾಶ ಫಸ್ಟಾಗಿ. ಯಾವುದೇ ಆಗಲಿ ಶತ್ರು, ಅದು ನಿಮ್ಮ ಮೊದಲನೇ ಯಜಮಾನರ ಹೆಂಡತಿ ಆಗಲಿ ಅಥವಾ ಯಾವ ಕಾಲಕ್ಕೂ ತೊಂದರೆಗಳ ಬಂದಿರತಕ್ಕಂಥ ನಿಮ್ಮ ಕುಟುಂಬದಿಂದ ಆಗಲಿ, ಫಸ್ಟು ಶತ್ರು ವಿನಾಶ. ಅದು ಯಾಂಥವ್ರೇ ಆಗಲಿ. ಅದಕ್ಕೆ ನೀವಲ್ಲಿ ಏನು ಮಾಡಬೇಕು, ಕುಂಕುಮಾರ್ಚನೆಯನ್ನು ಯಾವುದಾದ್ರು ಒಂದು ಶುಕ್ರವಾರ ದಿವಸನೇ ಮಾಡಿಸ್ಬೇಕು. ಶುಕ್ರವಾರ ಕುಂಕುಮಾರ್ಚನೆ ಮಾಡಿದ ತಕ್ಷಣ ಶನಿವಾರ ಎಲ್ಲೂ ಹೋಗ್ಬಿಡಬಾರ್ದು, ಅಲ್ಲೇ ಇರಬೇಕು. ಭಾನುವಾರ ಮತ್ತೆ ದ್ವಿಕಲತ್ರ ಯೋಗವಾಗದೇ ಇದ್ದ ಹಾಗೆ ಮತ್ತೆ ಶುಕ್ರ ಕುಂಕುಮಾರ್ಚನೆ ಮಾಡಿಸ್ಬೇಕು. ಅಂದರೆ ನೀವು ಬೆಂಗಳೂರಿಗೆ ಬಂದು ಹೋಗ್ತೀನಿ ಅಥವಾ ನೀವು ಎಲ್ಲಿದ್ದೀರಾ ಅಂದರೆ ಅಲ್ಲಿಂದ ಬಂದು ಹೋಗ್ತೀನಿ ಅಂದರೆ ಹತ್ತಿರಕ್ಕಾಗದ್ರೆ ಸಂತೋಷ. ಆದರೆ ನೀವು ಮತ್ತೆ ಮತ್ತೆ ಬಂದು ಹೋಗೋಕ್ಕಾಗಲ್ಲ ಅಂದರೆ ಅಲ್ಲೇ ಇಳ್ಕೊಂಡ್ಬಿಟ್ರೆ ಬೆಸ್ಟು. ಶುಕ್ರವಾರ ಭಾನುವಾರ ಸೋಮವಾರದ ದಿವಸ ಈ ಪ್ರಯೋಗದಲ್ಲಿ ಬೂದು ಕುಂಬಳಕಾಯಿ 1, ನಿಂಬೆಹಣ್ಣು 1, ನಿಮ್ಮ ಮನೆ ರುಬ್ಗುಂಡಲ್ಲಿ ಪೂರ್ತಿಯಾಗಿ ಇಟ್ಟಿರ್ತಕ್ಕಂಥ ನಿಂಬೆಹಣ್ಣು ಕೆಳಭಾಗದಲ್ಲಿ ಇಟ್ಟು ಅದನ್ನು ಜಜ್ಜಿಬಿಟ್ಟು ಹಾಗೆ ಇಟ್ಬಿಡ್ಬೇಕು. ನೀವು ಹೋಗೋಕ್ಕೆ ಮೊದಲು ಇಟ್ಟಿರೋ ನಿಂಬೆಹಣ್ಣು ಜಜ್ಜಿ ಆ ಕುಂಬಳಕಾಯಿನ ಇಟ್ಬಿಟ್ಟು ಹೊಟ್ಟೋಗಿರ್ತಿರಲ್ಲ, ಬೂದು ಕುಂಬಳಕಾಯಿ ಜಜ್ಜಬೇಕಾಗಲ್ಲ, ಹಾಗೆ ಇಟ್ಟಿರಬೇಕು. ಇದಕ್ಕೆ ಹಸಿ ದಾರದ ಉಂಡೆಯಲ್ಲಿ ಬೂದು ಕುಂಬಳಕಾಯಿಗೆ ನಿಂಬೆಹಣ್ಣಿಗೆ ಆ ರುಬ್ಗುಂಡಿಗೆ ಕಟ್ಬಿಡ್ಬೇಕು. ಕಟ್ಟಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಪ್ರತಿದಿನ ರಾವ್ ಕಾಲದಲ್ಲಿ ಕುಂಕುಮಾರ್ಚನೆ ಮಾಡಬೇಕು. ವೀಳ್ಯದಲ್ಲಿ ಅಲ್ಲೇ ಇರಬೇಕು. ಇದನ್ನು ಕರೆಕ್ಟಾಗಿ ನೀವು ಎಷ್ಟು ದಿವಸ ಮಾಡಬೇಕು, 16 ದಿವಸ ಮಾಡಬೇಕು. ಎಷ್ಟು ದಿವಸ? 16 ದಿವಸ. ಹೋಗೋಕ್ಕೆ ಮೊದಲು ಶುರು ಮಾಡ್ಕೋಬೇಕು, ಬಂದ ಮೇಲೂ ಇದೇ ರೀತಿ ಕುಂಕುಮಾರ್ಚನೆ ಮಾಡಬೇಕು. ತದನಂತರ ಆ ಬೂದು ಕುಂಬಳಕಾಯಿನ ಮನೆ ಸುತ್ತಲೂ ನಿಂಗೆ ನಿವಾಳಿಸ್ಬಿಟ್ಟು, ನಿಮ್ಮ ಮನೆ ಯಜಮಾನರಿಗೂ ನಿವಾಳಿಸಿ, ನಿಮಗೂ ನಿಮ್ಮ ಮನೇಲಿ ಮಕ್ಕಳಿಗೆ ನಿವಾಳಿಸ್ಬಿಟ್ಟು ಹೊರಗಡೆ ಹೋಗಿ ಹೊಡೆದು ಬಿಡಿ. ಹಿಂತಿರುಗಿ ನೋಡೋದು ಬೇಡ, ಅಷ್ಟು ಮಾಡಿ. ಆದರೆ ನಿಂಬೆಹಣ್ಣು ಜಜ್ಜಿರೋದು ಇದೆಯಲ್ಲ, ಅದನ್ನು ಮೇಲೆ ಟೆರಸ್ ಮೇಲೆ ಪೂರ್ತಿ ಹೀಗೆ ಹಾಕ್ಬಿಡಿ. ಟೆರಸ್ ಮೇಲೆ ಸುತ್ತು ಹಿಂಗೆ ಹಾಕ್ಬಿಡ್ಬೇಕು. ಕುಂಕುಮಾರ್ಚನೆ ಮಾಡಿರೋ ಕುಂಕುಮ ಇದೆಯಲ್ಲ, ಅದನ್ನು ಒಂದು ನಿಂಬೆಹಣ್ಣು ಪಾನಕ ಮಾಡಿ ಫ್ರೆಶ್ ಆಗಿ ಅದನ್ನು ಕಲಸಿ, ಎಲ್ಲ ಮೂಲೆಗಳು ಯಾವ್ಯಾವ ಕಾರ್ನರ್ಸ್ ಇದೆ ಮನೆ ಹೊರಗಡೆ, ಕಾಂಪೌಂಡ್ ಕಾರ್ನರು, ಒಳಗೆ ಬಾಗಿಲು ಕಾರ್ನರು, ಹಿಂದ್ಗಡೆ ಕಾರ್ನರು, ಒಂದು ಸ್ವಲ್ಪ ಸ್ವಲ್ಪ ಹೀಗೆ ಪ್ರೋಕ್ಷಣೆ ಮಾಡಬೇಕು. ನೀರಲ್ಲಿ ಚೆನ್ನಾಗಿ ಅದ್ಕೊಂಡು. ಯಾಕೆಂದರೆ ಕೆಲವರು ಪೇಂಟ್ ಹೋಗ್ಬಿಡುತ್ತೆ ಅದು ಇದು ಅಂತಾರೆ, ಕುಂಕುಮಾರ್ಚನೆ ನೀವೇನು ಕಷ್ಟ ಅನ್ಕೊಂಡು ಕೇಳಿದ್ರೋ ಅದು ಆ ರುಬ್ಗುಂಡಿಗೆ ಕೆಳಗೆ ಕೂತ್ಕೊಂಡೇ ಮಾಡಬೇಕು. ಇಲ್ಲದಿದ್ದರೆ ಒಂದು ರುಬ್ಗುಂಡು ಕೆಳಗಿಟ್ಕೊಂಡು ಮಾಡಿ, ಹೂಣಿರಬೇಕು ಅಂತೇನಿಲ್ಲ, ಕೆಳಗಡೆ ಮಾಡಬೇಕು. ಭೂಸ್ಪರ್ಶ ಆಗಿರಬೇಕು, ಅದು ಇಂಪಾರ್ಟೆಂಟು. ಕದಲಿಸಬಾರ್ದು, ಅದರೊಳಗೆ ನೀರಿರಬಾರ್ದು. ಬೂದು ಕುಂಬಳಕಾಯಿ ಜೊತೆಗೆ ಆ ನಿಂಬೆಹಣ್ಣಿನ ಜೊತೆಗೆ ಜಜ್ಜಿರ್ತಕ್ಕಂಥದ್ರಲ್ಲಿ ಗುಂಡು ಒಳಗೆ ಇರಬೇಕು, ಹೊರಗಡೆ ಎತ್ತಿಡಬಾರ್ದು. ಇಷ್ಟನ್ನು ಮಾಡ್ಕೊಳ್ಳಿ. ಏನೇನು ಮಾಡ್ಕೋಬೇಕು ಹೇಳಿ? ಕೆಳಗಡೆ ಇರತಕ್ಕಂಥ ರುಬ್ಗುಂಡನ್ನು ಸ್ಮರಣೆ ಮಾಡ್ಕೋಬೇಕು. ಕುಂಕುಮಾರ್ಚನೆ 16 ದಿವಸ ಮಾಡಬೇಕು. ಹೋಗಿ ಬಂದಿರತಕ್ಕಂಥ ವಿಚಾರದಲ್ಲಿ ಶುಕ್ರವಾರನೇ ಅಲ್ಲಿ ಕುಂಕುಮಾರ್ಚನೆ ಮಾಡ್ಕೋಬೇಕು, ಶನಿವಾರ ಬಿಟ್ಬಿಡ್ಬೇಕು, ಭಾನುವಾರ ತಿರುಗಿ ಕುಂಕುಮಾರ್ಚನೆ ಮಾಡಬೇಕು. ಆ ಪಾತಾಳ ದುರ್ಗಾಗೆ, ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನದಲ್ಲಿರ್ತಕ್ಕಂಥ ದುರ್ಗಾನ. ಇದಾದಮೇಲೆ ಮನೆಗೆ ಬರಬೇಕು, ಸ್ಮರಣೆ ಮಾಡ್ಕೋಬೇಕು. 16 ದಿವಸ ಕುಂಕುಮಾರ್ಚನೆ ನಿತ್ಯ ಮಾಡಬೇಕು. ನಿಮ್ಗೆ ಏನೇನು ಕಷ್ಟ ಇದೆ ಇದನ್ನು ಮಾಡ್ಕೋಬೇಕು. ಮನೆಗೆಲ್ಲ ನಿವಾಳಿಸಿ ಹಾಕಿರ್ತೀರ ಬೂದು ಕುಂಬಳಕಾಯಿ, ನೀವು ಬಿಸಾಕಿರೋ ಬೂದು ಕುಂಬಳಕಾಯಿ ಹೊರಗಡೆ ನೋಡಿ ವಾಸನೆ ಬರೋಕ್ಕೆ ಶುರು ಮಾಡುತ್ತೆ, ಒಂಥರ ಪಾಚಿ ಕಟ್ಟಕ್ಕೆ ಶುರು ಆಗುತ್ತೆ. ಅದು ದೂರದಲ್ಲೇ ಇಟ್ಟಿರ್ಬೋದು, ಒಂದು ದಿವಸ ಆಗಿರ್ಬೋದು, 2 ದಿವಸ ಆಗ್ಬೋದು. ನೀವು ಕುಂಕುಮಾರ್ಚನೆ ಮಾಡ್ತಾ 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 ಅಲ್ಲಿ ನೀವು ನೋಡ್ಬೋದು ವಾಸನೆ ಹೆಂಗೆ ಹೊಡೆಯುತ್ತೆ ಅಂದರೆ, ಯಾವುದೋ ಸತ್ತೋದ ನಾಯಿ, ಯಾವುದಾದ್ರು ದೂರದಲ್ಲಿ ಸತ್ತೋಗಿದ ಹೆಣ, ಅಥವಾ ಯಾವುದಾದ್ರು ಕೋಳಿ ಪುಕ್ಕಗಳನ್ನೆಲ್ಲ ಸುಡ್ತಾ ಇರ್ತಾರೆ ದೂರದಲ್ಲಿ, ಆ ಥರ ನಾರ್ತಾ ಇರುತ್ತೆ. ಈ ವಾಸನೆ 5 ದಿವಸ, ಅದಾದಮೇಲೆ 6 ದಿವಸ ಹಿಂಗೆ ಬರುತ್ತೆ, ಹೆಚ್ಚಾಗತ್ತೆ. ಕರೆಕ್ಟಾಗಿ 9 ದಿವಸ ಆದಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. 14ನೇ ದಿವಸ ಅಷ್ಟೊತ್ತಿಗೆ ಎಲ್ಲ ಶಾಂತಿಯುತವಾಗಿರುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಸೇರಬೇಕು ಅವಳು ಸೇರಿಸಿರ್ತಾಳೆ, ಯಾರ್ಯಾರಿಗೆ ಏನೇನು ಮಾಡಿರಬೇಕು ಎಲ್ಲ ಅವಳು ಮಾಡಿರ್ತಾರೆ. ನೀವು ತಲೆ ಕೆಡಿಸ್ಕೊಬೇಡಿ. ಈ ಕುಂಕುಮನ ಆವತ್ತಿಂದ ನಿಮ್ಮ ಯಜಮಾನರಿಗೆ, ನಿಮ್ಮ ಹೆಬ್ಬರು ಮಕ್ಕಳಿಗೆ ಸುಮ್ಮನೆ ಹಾಗೆ ಅಡುಗೆನಲ್ಲಿ ಹಾಕಿ ಊಟ ಮಾಡ್ಕೊಂಡು ತಿನ್ನಿ. ಸಂತೋಷವಾಗಿರುತ್ತೆ ನಿಮ್ಮ ಕುಟುಂಬ. ಯಾವ ನನ್ನ ಮಗ ಏನು ದೃಷ್ಟಿ ಬಿಡ್ತಾನೆ ನಿಮ್ಮ ಮನೆಗೆ ಅದು ನೋಡೋಣ. ಜಗತ್ಪೂರ್ತಿ ನಿಮ್ಮ ಸಂರಕ್ಷಣೆ ಮಾಡೋಕ್ಕೆ ಯಾರಿದ್ದಾಳೆ? ಸಾಕ್ಷಾತ್ ದುರ್ಗಾ. ಒಳ್ಳೆಯದಾಗಲಿ.